ಫ್ರೆಂಡ್ಸ್, ನಮಸ್ಕಾರಗಳು. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಪುಟ್ಟು ಮಾಡಿದ್ದೇನೆ ನೋಡಿ. ಬಿಸಿ 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 ಪುಟ್ಟು ತುಂಬ ಟೇಸ್ಟ್ ಆಗಿರ್ತದೆ ತಿನ್ನಲಿಕ್ಕೆ. ಇದು ಯಾವ ರೀತಿ ಮಾಡಿದೆ ಅಂತ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಬನ್ನಿ ನನ್ನ ಜೊತೆಗೆ. ಸ್ವಲ್ಪ ಸಾಲ್ಟ್ ಹಾಕಿದ್ದೇನೆ, 2 ಕಪ್ ಇವಾಗ ಗೋಧಿ ಹಿಟ್ಟು ಹಾಕ್ತಿದ್ದೇನೆ. ಗೋಧಿ ಹಿಟ್ಟಿನ ಪುಟ್ಟು ಮಾಡ್ತಿದ್ದೇವೆ ನಾವಿವಾಗ. ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ನೀರು ಸ್ವಲ್ಪ ಸ್ವಲ್ಪನ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಜಾಸ್ತಿ ನೀರು ಹಾಕಬಾರ್ದು. ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮಿಕ್ಸಿಗೆ ಹಾಕಿ ಸ್ವಲ್ಪ ಪುಡಿ ಮಾಡಬೇಕು. ಮತ್ತು ಸ್ವಲ್ಪ ಸ್ವಲ್ಪನ ನೀರು ಹಾಕಿ ಈ ಥರ ಹಾಕಬೇಕು. ಈ ಥರ ಸ್ವಲ್ಪ ಉಂಡೆ ಬರೋ ಥರ ಹಾಕಬೇಕು. ಈ ಥರ ಉಂಡೆ ಬರಬೇಕು. ಸ್ವಲ್ಪ ತೆಂಗಿನ ತುರಿ ಕೂಡ ಎತ್ಕೊಂಡಿದ್ದೇವೆ. ಇವಾಗ ಮಿಕ್ಸಿ ಜಾರಿಗೆಲ್ಲ ನಾವು ಮಿಕ್ಸ್ ಮಾಡಿದಂಥ ಗೋಧಿ ಹಿಟ್ಟನ್ನು ಹಾಕ್ತಿದ್ದೇವೆ. ಇವಾಗ ನೋಡಿ, ಒಂದು ಕಪ್ ಎತ್ಕೊಂಡು ಈ ಥರ ಒಂದು ಕಪ್ ಬೇಕು. ಆ ಕಪ್ಪಿಗೆ ಕೆಳಭಾಗಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಬೇಕು. ಈ ಥರ ಈ ಥರ ಸ್ವಲ್ಪ ಲೆವೆಲ್ ಆಗಿ ಮಾಡಬೇಕು. ಇವಾಗ ಇದರ ಮೇಲ್ಭಾಗಕ್ಕೆ ಗೋಧಿ ಹಿಟ್ಟು ಹುಡಿ ಮಾಡಿದ್ದೇವಲ್ಲ ಅದು ಹಾಕಬೇಕು. ಎಲ್ಲ ಕಡೆ ನೀಟಾಗಿ ಪ್ರೆಸ್ ಮಾಡಬೇಕು. ನೀಟಾಗಿ ಲೆವೆಲ್ ಆಗಿದೆ. ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಕೂಡ ಸ್ವಲ್ಪ ನಾವು ತುರಿದಿಟ್ಟಂಥ ತೆಂಗಿನ ತುರಿ ಹಾಕಬೇಕು. ಅದನ್ನು ಕೂಡ ಈ ಥರ ನೀಟಾಗಿ ಪ್ರೆಸ್ ಮಾಡಬೇಕು. ಇವಾಗ ರೆಡಿಯಾಗಿದೆ. ಇದನ್ನು ನಾವು ಏನು ಮಾಡ್ತೇವೆ ಅಂದರೆ ಇಡ್ಲಿ ಇರ್ತೇವಲ್ಲ ಆ ಪಾತ್ರೆಗೆ ಶಿಫ್ಟ್ ಮಾಡ್ತೇವೆ. ಟಾಕ್ ಅಂತ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇನ್ನೊಂದು 2-3 ಮಾಡಬೇಕು. ಫೈನಲ್ ಆಗಿ ನಮಗೆ 5 ಪುಟ್ಟು ರೆಡಿ ಆಯಿತು. ಇನ್ನಿದ್ದು ನಾವು ಒಂದು 10 ನಿಮಿಷ ಬೇಯಿಸಬೇಕು. ಅದಕ್ಕೆ ನಾನೊಂದು ಇಡ್ಲಿ ಪಾತ್ರೆ ಎತ್ಕೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೇನೆ. ಇವಾಗ ಅದರ ಮೇಲೆ ಇಡಬೇಕು. ಇವಾಗ ಆಲ್ಮೋಸ್ಟ್ ಒಂದು 10 ನಿಮಿಷ ಆಗಿದೆ. ಇಲ್ಲಿಂದ ಓಪನ್ ಮಾಡಿ ನೋಡೋಣ ಯಾವ ರೀತಿ ಬೆಂದಿದೆ, ಯಾವ ರೀತಿ ಬಂದಿದೆ ಅಂತೇಳಿ.
ಗೋಧಿ ಹಿಟ್ಟಿನ ಪುಟ್ಟು ಇವಾಗ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇನೆ ಯಾವ ರೀತಿ ಇದೆ ಅಂತೇಳಿ. ಬನ್ನಿ ನನ್ನ ಜೊತೆಗೆ. ನೋಡಿದಾಗ ಫ್ರೆಂಡ್ಸ್, ಇವಾಗ ನಾನು ಟೇಸ್ಟ್ ಮಾಡ್ತಿದ್ದೇನೆ. ಇದು ಎಗ್ ಕರಿ ಜೊತೆಗೆ ನೋಡಿ, ಸ್ವಲ್ಪ ಎಗ್ ಕರಿ ಹಾಕ್ಕೊಂಡು ನೋಡಿ, ಈ ಥರ ಸ್ವಲ್ಪ ಎಗ್ ಕರಿ ಎಲ್ಲ ಹಾಕ್ಕೊಂಡು ಟೇಸ್ಟ್ ಮಾಡ್ತಿದ್ದೇನೆ. ಇವಾಗ ಈ ಥರದ ಟೇಸ್ಟ್ ಮಾಡ್ತಿದ್ದೇನೆ ನೋಡಿ. ಪುಟ್ಟನ್ನು ಈ ಥರ ಒಗ್ಲೆ ರೀತಿಯಲ್ಲಿ ಎಗ್ ಗ್ರೇವಿ ಜೊತೆ ತುಂಬ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸರ್ತಿ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟದಲ್ಲಿ ಈ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ಏನಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೊಸ ಹೊಸ ವಿಡಿಯೋದೊಂದಿಗೆ ನಾವು ನಿಮ್ಮ ಜೊತೆಗೆ ಬರ್ತಾ ಇರ್ತೇವೆ. ಅಲ್ಲಿವರೆಗೂ ಬಾಯ್.